ಎಲ್ಲರಿಗೂ ಕ್ಲೋಸ್ ಮಾಡಿಸ್ಬಿಡಿ. ಹಾಯ್ ಸರ್, ದಿಸ್ ಇಸ್ ಸೇತುರಾಮ್. ಹಲೋ ಸರ್, ಸಾಗರ್ ನನ್ನ ಬಿಸ್ನೆಸ್ ಕಾರ್ಡ್. ಹಾಂ ಸರ್, ಪ್ಲೀಸ್ ಸಿಕ್ ಯೂ ಸಿಕ್ ಸರ್. ಇವರು ವಿನಯ್ ಅಂತ ಬೇಕು. ನಮಸ್ಕಾರ. ನಮಸ್ಕಾರ, ಹೇಳೋ. ಹೇಳಿ ಸರ್. ಆಕ್ಚುಲಿ ಇವರು ತುಂಬ ಪೂರ್ ಇದ್ದಾರೆ. ಹಾಂ ಸರ್. ಇವ್ರು ನಿಮ್ಮ ಇನ್ಸ್ಟಿಟ್ಯೂಟಲ್ಲಿ ಕೋರ್ಸ್ ಮಾಡ್ಬೇಕಂತ ಭಾಳ ಇಂಟ್ರೆಸ್ಟ್ ಇದೆ. ಸರಿ ಸರ್. ಮಾಡಿದ್ರೆ ಕೋರ್ಸ್ಗೆ ಜಾಯ್ನ್ ಮಾಡ್ಕೋಬೇಕು. ಖಂಡಿತ ಮಾಡೋಣ ಸರ್, ಖಂಡಿತ ಮಾಡೋಣ. ನೋಡಪ್ಪ, ನಮ್ಮ ಹತ್ರ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋರ್ಸಸ್ ಇದೆ. ನಮ್ಮ ಹತ್ರ 3 months ಕೋರ್ಸ್ ಇದೆ, 6 months ಕೋರ್ಸ್ ಇದೆ, 1 year ಕೋರ್ಸ್ ಇದೆ. ನೀನು ಯಾವ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ? ಸಾರ್, ಹಿಂಗೆ ಸರ್, ನಮ್ಮ ಹತ್ರ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋರ್ಸಸ್ ಇದೆ ಸರ್. ಈಗ ACTC ಅಂತ ಒಂದು ಕೋರ್ಸ್ ಇದೆ, ಅಡ್ವಾನ್ಸ್ಡ್ ಕಂಪ್ಯೂಟರ್ ಟೆಕ್ನಿಕಲ್ ಕೋರ್ಸ್ ಅಂತ. ಈ ಕೋರ್ಸ್ 1 year ಕೋರ್ಸ್ ಆಗಿರುತ್ತೆ ಸರ್. ಇದರಲ್ಲಿ ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ಸ್ ಇಂದ ಇರ್ಬೋದು, ಅವರಿಗೆ ಪೇಂಟ್, ನೋಟ್ ಪ್ಯಾಡ್, ವರ್ಡ್ ಪ್ಯಾಡ್, ಇಂದ ನಾವು ಸ್ಲಾಟ್ ಬಂದ್ ಅಂತ ಕರಿತೀವಿ. ಇದಾದ್ಮೇಲೆ MS Office ಅಲ್ಲಿ MS Word, MS PowerPoint, MS Excel, MS Access, ಅದು ಲೇಟೆಸ್ಟ್ ಎಡಿಷನ್ ಆಗಿರುತ್ತೆ. MS Office 2010 ನಾವು ಹೇಳ್ಕೊಡ್ತಿರುವಂತದ್ದು ಈಗ. ಅಂಡ್ ಏನ್ ನೆಕ್ಸ್ಟ್ ಬರಹ ಮತ್ತೆ ನುಡಿ ನಾವು ಹೇಳ್ಕೊಡ್ತಿದ್ದೀವಿ ಸರ್, ಕನ್ನಡ ಸಾಫ್ಟ್ವೇರ್ಸ್. ಇದು ಇದಾದ್ಮೇಲೆ DTP ಬರುತ್ತೆ, ಪೇಜ್ ಮೇಕರ್, ಫೋಟೋಶಾಪ್, ಕೋರಲ್ ಡ್ರಾ. ಇದಾಗಿದ ತಕ್ಷಣ ಇಂಟರ್ನೆಟ್ ಕ್ಲಾಸಸ್ ಇರುತ್ತೆ. ಇದಾದ್ಮೇಲೆ ಟ್ಯಾಲಿ ಇರುತ್ತೆ ಸರ್, GST ಎಡಿಷನ್ ಇರುತ್ತೆ ಇದರಲ್ಲಿ. ಅಂಡ್ ಅಗೇನ್ ಸಿ ಪ್ರೋಗ್ರಾಮಿಂಗ್ ಎಲ್ಲ ಹೇಳ್ಕೊಡ್ತೀವಿ. ಇದ್ರ ಜೊತೆಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ ಇರುತ್ತೆ. ಮಂತ್ಲಿ ಟೆಸ್ಟ್ ರಿಪೋರ್ಟ್ ನಾವು ವಿತ್ ಪೇರೆಂಟ್ಸ್ ಆಗಿರ್ಬೋದು, ಗಾರ್ಡಿಯನ್ಸ್ ಆಗಿರ್ಬೋದು, ನಾವು ಅವ್ರಿಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇಷ್ಟೆಲ್ಲ ನಾವು ಮಾಡ್ತಿರ್ತೀವಿ ಸರ್ ನಮ್ಮ ಇನ್ಸ್ಟಿಟ್ಯೂಟಲ್ಲಿ. ಸರ್, ಇವಾಗ ಕೋರ್ಸ್ ಬಗ್ಗೆ ಎಲ್ಲ ಮಾಹಿತಿ ಹೇಳ್ತೀರಲ್ಲ. ಹೌದು. ಇದು ಕೋರ್ಸ್ ಫೀಸ್ ಎಷ್ಟಾಗುತ್ತೆ ಸರ್? ಇದು ಸರ್, ಇದಕ್ಕೆ ಈ ಕೋರ್ಸ್ಗೆ 7,500 rupees ಆಗಿದೆ ಸರ್. ಸರ್, ಆಕ್ಚುಲಿ ನಾನು ನಿಮ್ಮ ಸಂಸ್ಥೆ ಬಗ್ಗೆ ಕೇಳಿದ್ದೆ. ಯಾರಾದ್ರೂ ಎಕನಾಮಿಕಲಿ ಪೂರ್ ಇದ್ರೆ ಅವ್ರಿಗೆ ನೀವೇನೆ ಫ್ರೀಯಾಗಿ ಕೋಚಿಂಗ್ ಮಾಡ್ತೀರಾ ಅಂತ ಕೇಳ್ಪಟ್ಟೆ ನಾನು. ಹೌದು ಸರ್, ಆಕ್ಚುಲಿ ಎಕನಾಮಿಕಲಿ ಯಾರು ತುಂಬ ಪೂರ್ ಇರ್ತಾರೆ, ನಾವೇ ಫ್ರೀಯಾಗಿ ಕೋಚ್ ಮಾಡ್ತೀವಿ. ಆದ್ರೆ 100% ನಮ್ಮ ಸಂಸ್ಥೆಯಿಂದಲೇ ಅಲ್ಲ, ಯಾರಾದ್ರೂ ಡೋನರ್ ಸಿಕ್ಕಿದ್ದಲ್ಲಿ. ಯಾಕೆಂದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ಮೇಂಟೆನೆನ್ಸ್ ಇರುತ್ತೆ, ನಾವು ಸರ್ ಫ್ಯಾಕಲ್ಟೀಸ್ಗೆ ಸ್ಯಾಲ್ರಿ ಎಲ್ಲ ಕೊಡ್ಬೇಕಾಗಿರೋದ್ರಿಂದ ಇಟ್ಸ್ ಅ ವೆರಿ ಬೇರ್ ನ್ಯೂಮ್. ಈಗ 7,500 rupees ಇದೆಯಲ್ಲ, ನಾನು 50% ನಮ್ಮ ಸಂಸ್ಥೆಯಿಂದಲೇ ನಾವು ಹಾಕೊಂತೀವಿ. ಇನ್ನು ಯಾರಾದ್ರೂ ಡೋನರ್ ರೆಡಿ ಇದ್ದಲ್ಲಿ 50% ಅವ್ರು ಕೊಟ್ಟಾಗ ಒಬ್ಬ ಸ್ಟೂಡೆಂಟ್ನ ನಾವು ಅಟೆಂಡ್ ಮಾಡ್ತೀವಿ ಸರ್. ಸರ್, ಇನ್ನು ಮಿಕ್ಕಿರೋ 50% ನಾನೇ ಡೊನೇಷನ್ ಕೊಡ್ತೀನಿ. ತುಂಬ ಒಳ್ಳೆ ಕೆಲಸ ಸರ್, ತುಂಬ ಒಳ್ಳೆ ಕೆಲಸ, ತುಂಬ ಒಳ್ಳೆ ಕೆಲಸ. ಯಾಕೆಂತ ಹೇಳಿದ್ರೆ ನಿಮ್ಮಿಂದ ಒಂದು ಹುಡುಗ ನಿಮ್ಮಿಂದ ಇವಾಗ ನೋಡಿ, ಎಕನಾಮಿಕಲಿ ನೀವು ಸ್ವಲ್ಪ ಸಪೋರ್ಟ್ ಮಾಡಿದಾಗ, ಎಜುಕೇಷನಲ್ಲಿ ನಾನು ಸಪೋರ್ಟ್ ಮಾಡ್ತೀನಿ, ನಮ್ಮಂಥವರೆಲ್ಲ ಒಂದಾದಾಗ ಖಂಡಿತವಾಗ್ಲೂ ಬಡವರಿಗಾಗ್ಲಿ ಎಲ್ಲರಿಗೂ ಯೂಸ್ ಆಗುತ್ತೆ. ತುಂಬ ಒಳ್ಳೆ ನಿರ್ಧಾರ, ತುಂಬ ಒಳ್ಳೆ ನಿರ್ಧಾರ ಸರ್ ಅದನ್ನ. ಓಕೆ ಸರ್, ಥ್ಯಾಂಕ್ ಯು. ವಿನಯ್ ಸರ್ ಅಂದ್ರೆ ವಿನಯ್ ಸರ್, ವಿನಯ್ ನೋಡಪ್ಪ, ಅವರು ನಿಮ್ಮಲ್ಲಿಟ್ಟಿರುವ ನಂಬಿಕೆಗೆ, ಓಕೆ, ಅವ್ರು ನಿಮ್ಮಲ್ಲಿಟ್ಟಿರೋ ನಂಬಿಕೆಗೆ ಯಾವತ್ತೂ ಮೋಸ ಮಾಡಬಾರ್ದು. ಅಂಡಿಗೆ ಅವ್ರ ಹೆಸರು ತರಬೇಕು, ಇನ್ಸ್ಟಿಟ್ಯೂಟ್ ಕಲಿತು ನಮ್ಗೊಂದು ಹೆಸರು ತರಬೇಕು. ಅರ್ಥ ಆಗ್ತಿದ್ಯಾ? ಡೈಲಿ ರೆಗ್ಯುಲರ್ ಆಗಿ ಬರಬೇಕು ಕ್ಲಾಸಸ್ಗೆ, ಡೈಲಿ ಕ್ಲಾಸ್ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಏನೇ ಡೌಟ್ಸ್ ಇದ್ರೆ 100% ಕೇಳು. ಅರ್ಥ ಆಗ್ತಿದ್ಯಾ? ನೀವು ಕಲಿಯೋದಕ್ಕೆ ಬರ್ತಿರೋದು, ಇಂಥ ಆಪರ್ಚುನಿಟಿ ಸಿಗಲ್ಲ ಎಲ್ಲರೂ. ಅರ್ಥ ಆಗ್ತಿದ್ಯಾ? ಇಂಥವ್ರು ಸಿಕ್ಕಾಗ ಮಾತ್ರ ನಿಮ್ಮಂಥವ್ರು ಎಲ್ಲರೂ ಚೆನ್ನಾಗಿ ಕಲಿತೀವಿ, ಓಕೆನಾ? ಚೆನ್ನಾಗಿ ಕಲಿಬೇಕು, ಓಕೆನಾ? ಹಲೋ, ಹೌದಾ? ಹಾಂ, ಆಯ್ತು, ಬಂದ್ಬಿಟ್ಟೆ, ಬರ್ತೀನಿ ಸರ್. ನನಗೆ ಟೈಮ್ ಆಯಿತು, ಹೊರಡ್ತೀನಿ ಸರ್. ಅದೇನು 50% ಇದು ಹೇಳಿದ್ರೆ ಪೇಮೆಂಟ್ ನಾಳೆ ಮಾಡ್ಕೊಡ್ತೀನಿ. ಖಂಡಿತ. ಏನಾದರೂ ಗೈಡೆನ್ಸ್ ಹುಡುಗನಿಗೆಲ್ಲ ಗೈಡೆನ್ಸ್ ಕೊಟ್ಬಿಟ್ಟು ಏನಾದರೂ ಸ್ವಲ್ಪ. ಖಂಡಿತ ಸರ್, ಖಂಡಿತ ಸರ್, ಬರ್ಬೋದಾ? ಖಂಡಿತ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್, ಇನ್ನೊಂದು ಮುಖ್ಯವಾಗಿ ನಿಮ್ಮ ಸಂಸ್ಥೆಯಿಂದ ಈ ಥರ ಹುಡುಗರಿಗೆ ಎಷ್ಟೋ ವಿದ್ಯಾದಾನ ಮಾಡ್ತಿದ್ದೀರಾ. ಹೌದು ಸರ್, ಹೌದು ಸರ್, ನನ್ನ ಪರವಾಗಿ ಒಂದು ತುಂಬ ಹೃದಯ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ನಿಮ್ಮ ತುಂಬ ಥ್ಯಾಂಕ್ಸ್. ನಮ್ಮ ಕಡೆಯಿಂದ ಪೂರ್ವಕವಾಗಿರೋ ಧನ್ಯವಾದಗಳು ಸರ್. ನಿಮ್ಮಂಥವ್ರು ಸಪೋರ್ಟ್ ಇದ್ರೇ ಇಂಥವರೆಲ್ಲರೂ ಓದಕ್ಕಾಗುತ್ತೆ. ಯಾಕೆಂದ್ರೆ ಒಂದು ಕೈ ಸೇರಿದ್ರೆ ಚಪ್ಪಾಳೆ ಆಗಲ್ಲ ಸರ್, ಎರಡು ಕೈ ಸೇರಿದ್ರೇ ಚಪ್ಪಾಳೆ ಆಗೋದು. ತುಂಬ ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಸರ್, ನಿಮ್ಮಿಷ್ಟಿಂದ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ನಮ್ಮಂಥ ಬಡ ವಿದ್ಯಾರ್ಥಿಗಳಿಗೆ ಈ ಥರ ಹೆಲ್ಪ್ ಮಾಡ್ತಾ ಇದ್ದೀರಾ ಸಾರಿಗೂ ನಿಮಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸರ್. ಅಂತ ದೊಡ್ಡ ಮಾತೆಲ್ಲ ಏನು ಬೇಡ, ಆಯ್ತಾ? ಡೈಲಿ ಬಾ, ಚೆನ್ನಾಗಿ ಕಲ್ತ್ಕೊಂಡು ಹೋಗು. ನೀನು ನಾಳೆ ಬೆಳಿಗ್ಗೆ ಸಕ್ಸಸ್ ಆದಮೇಲೆ ಇದೇ ಥರ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಬಹುದು.
ಓಕೆನಾ, ಎಲ್ಲ ನಿಮ್ಮಂತ ಬಡ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆ ಯಾವಾಗ್ಲೂ ಸಪೋರ್ಟ್ ಆಗಿ ನಿಂತಿರ್ತೀವಿ. ಓಕೆನಾ, ಚೆನ್ನಾಗಿ ಕಲಿಬೇಕು, ಇಲ್ಲಾಂದ್ರೆ ಆಯ್ತಾ ನಾವು ನಿಮ್ಮ ಮೇಲೆ ನಂಬಿಕೆನ ಹಾಳು ಮಾಡಬಾರ್ದು. ಚೆನ್ನಾಗಿ ಕಲಿ, ನಿಮ್ ಖಂಡಿತ ನಾವು ಸಪೋರ್ಟ್ ಆಗಿ ನಿಲ್ತೀವಿ. ಓಕೆನಾ, ಸಪೋರ್ಟ್ ಮಾಡೋದ್ರಿಂದ ನಾಳೆ ಬೆಳಿಗ್ಗೆ ಎಲ್ಲ ನಿಮ್ಗೆ ಚೆನ್ನಾಗಿ ಹೇಳ್ಕೊಡ್ತೀವಿ. ಓಕೆ. ಇದು ಕೇವಲ ಕಿರುಚಿತ್ರಕ್ಕೂ ಅಥವಾ ಸಂದೇಶಕ್ಕಾಗೂ ಮಾತ್ರ ಮಾಡಿದ್ದಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಎಷ್ಟೋ ಜನ ವಿದ್ಯೆಯನ್ನು ಸಿಗದೆ ಅವಿದ್ಯಾವಂತರಾಗಿ ಉಳಿದಿದ್ದಾರೆ. ಅದಕ್ಕಾಗಿ ನಮ್ಮ ಸಂಸ್ಥೆ 50% ಆಫ್ ಕಾಸ್ಟ್ನ ನಮ್ಮ ಸಂಸ್ಥೆನೇ ಭರಿಸುತ್ತೆ. ಯಾರಾದರೂ ಡೋನರ್ಸ್ ಅನ್ನೋದು ಇದ್ದಾಗ ಬನ್ನಿ, ಕೈ ಜೋಡಿಸಿ, ನಮ್ಮ ದೇಶದಲ್ಲಿ ಅವಿದ್ಯಾವಂತರ ಇಲ್ಲದಂಗೆ ಮಾಡೋಣ. ನಮ್ಮ ಕೈಲಾದಷ್ಟು ಸದಾ ನಿಮ್ಮ ಸೇವೆಯಲ್ಲಿ. ಜುಪಿಟರ್ ಕಂಪ್ಯೂಟರ್ಸ್, ಧನ್ಯವಾದಗಳು. ನಮಸ್ಕಾರ.